ಒಂದು ಪ್ರಕರಣದಲ್ಲಿ ಮೂರನೇ ಬಾರಿಗೆ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ನಾಲ್ಕು ಆರೋಪಿಗಳನ್ನು. ಹೇಗೆ ನೋಡ್ತೀರಿ ಈ ಪ್ರಕರಣ ನೀವು? ಈನೆಸ್ ಕ್ರೈಮ್ಸಲ್ಲಿ ಸೊ ಇನ್ವೆಸ್ಟಿಗೇಷನ್ ಆಫೀಸರ್ಸು, ತನಿಖಾಧಿಕಾರಿಗಳು ಅವ್ರ ಗಮನದಲ್ಲಿ ಅಥವಾ ಅವ್ರ ದೃಷ್ಟಿನಲ್ಲಿ ಇನ್ನೂ ಸಾಕ್ಷಿಗಳನ್ನು ಈ ಕೇಸ್ನಲ್ಲಿ ನಾವು ಮಾಡಬೇಕಾಗತ್ತೆ, ಸಾಕ್ಷಿಗಳನ್ನು ಹುಡುಕ್ಬೇಕಾಗತ್ತೆ ಅನ್ನೋದ ಅಂತ ಅಂತ ಅವನಿಗೆ ಅಭಿಪ್ರಾಯದಲ್ಲಿ ಬಂದರೆ ಅವರು ಡೆಫಿನೆಟ್ಲಾಗಿ ರಿಮೈಂಡ್ ಅಪ್ಲಿಕೇಶನಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳ್ಬೋದು. ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗ್ತದೆ, ನಮಗೆ ಇವ್ರ ಪ್ರೆಸೆನ್ಸ್ ಬೇಕಾಗ್ತದೆ, ಇನ್ನೂ ರಿಕವರಿ ಮಾಡೋದಿದೆ. ಸೊ ಡೆಫಿನೆಟ್ಲಿ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಪೊಲೀಸ್ ಕೋರ್ಟಿಗೆ ಕೂಡ ಗಮನಕ್ಕೆ ಬರುತ್ತೆ, ಅವ್ರಿಗೆ ಹೌದು ಇಂಥ ಸಾಕ್ಷಿಗಳನ್ನು ಇನ್ನೂ ಕಲೆ ಹಾಕಬೇಕಾಗುತ್ತೆ, ಈ ಸಾಕ್ಷಿಗಳು ಮುಂದಿನ ತನಿಖೆ ತುಂಬ ಪ್ರಮುಖವಾದಂಥ ಸಾಕ್ಷಿಗಳು, ಅಂಥ ಸಾಕ್ಷಿಗಳು ಇನ್ನೂ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವನು ವಶಪಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಡೆಫಿನೆಟಾಗಿ ರಿಮೈಂಡ್ ಅಪ್ಲಿಕೇಶನಲ್ಲಿ ಅವರು ಕೋರ್ಟಲ್ಲಿ ಮಾಡಿರ್ತಕ್ಕಂಥದ್ದು ಮಾಡ್ಬೋದು, ಕೋರ್ಟ್ ಅವರು ತನಿಖೆಗೆ ಸಹಕರಿಸಿಕೊಡ್ಬೇಕಾಗ್ತದೆ. ಮತ್ತೊಂದು ಕಡೆ ಈ ಒಬ್ಬ ಆರೋಪಿನ ಸಾಮಾನ್ಯವಾಗಿ 14 ದಿನಗಳ ಮಾತ್ರ ಕಸ್ಟಡಿ ಕೊಡ್ತಾರಲ್ವಾ, ಒಬ್ಬ ಯಾವುದೇ ಆರೋಪಿ ಆಗಿದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೋ ಚಾನ್ಸ್ ಇದೆಯಾ? ಖಂಡಿತ ಇದೆ, ಕೇಳ ಇರ್ಬೋದು. 14 ದಿವಸ ಅಂದ್ರೆ ಮಾಡ್ಕೋಬಹುದು. ಎಷ್ಟ್ರ ಮಟ್ಟಿಗೆ ತನಿಖೆಯಾಧಿಕಾರಿಗಳಿಗೆ ಅಪರಾಧಿಗಳು ಸಹಕರಿಸ್ತೇನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಒಂದು ಏನಾದರೂ ಹಣದ ವಹಿವಾಟು ಬಗ್ಗೆ ಹೇಳ್ತಾ ಇದ್ರೆ, ಸೊ ಇನ್ನೊಬ್ಬ ಕರೆಂಟ್ ಶಾಕ್ ಬಗ್ಗೆ ಹೇಳ್ತಾ ಇದ್ರೆ, ಆ ಕರೆಂಟ್ ಶಾಕ್ ಕೊಡೋಕೆ ವೆಪನ್ಸ್ ಎಲ್ಲಿಂದ ತಂದ್ರು ಅವರು? ಸೊ ಇಲ್ಲಿಂದ ಪರ್ಚೇಸ್ ಮಾಡಿದ್ರು, ಅದ್ರ ತನಿಖೆ, ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು. ಅವ್ರ ಅಪರಾಧಿಗಳು ನಾನು ಇಲ್ಲಿಂದ ತಗೊಂಬಂದೆ, ಅದು ಈ ವೆಹಿಕಲ್ ಅಲ್ಲಿ ತಗೊಂಬಂದೆ, ಸೊ ಅದನ್ನ ಇಂತಿಂತವ್ರು ಹಿಡ್ಕೊಂಬಂದ್ರು, ನಾನು ಹಿಡ್ಕೊಂಬಂದ್ರೆ ತಗೊಂಡು ಅಂತ ಪರ್ಚೇಸ್ ಮಾಡದನ್ನ ಓನರ್ಗೆ ಇಂತನಿಗೆ ಕೊಡಕ್ ನಾನು ಹೇಳಿದ್ನೇ ಇಲ್ವಾ, ಅಂಥದ್ದೆಲ್ಲ ಕಡೆಗಳ ಅಂಶಗಳನ್ನ ತನಿಖಾಧಿಕಾರಿಗಳು ಸೊ ತನಿಖೆ ಮಾಡ್ಬೇಕಾಗ್ತದೆ. ಸೊ ಒಂದ್ ಪಕ್ಷ ಅವ್ರಿಗೆ ಗಮನಕ್ಕೆ ಬಂದ್ರು ಕೂಡ, ಸೇಲರ್ಗೆ ಒಂದ್ ಪಕ್ಷ ಗಮನಕ್ಕೆ ಬಂದ್ರು ಕೂಡ, ಅವ್ರನ್ನ ಸಂಬಂಧದಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕಾಗ್ತದೆ. ಸೊ ಅಂತ ಮೆಟ್ರಿ ಅಂತ ಒಂದು ಸೊ ಇಂಪಾರ್ಟೆಂಟ್ ಮೆಟ್ರಿಯಲ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ, ಎಂಥ ಕೇಸು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಸಾಕ್ಷಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ಮೆಟೀರಿಯಲ್ ವಿಟ್ನೆಸ್ ಆಗುತ್ತೆ, ಅದು ಮೆಟೀರಿಯಲ್ ಡಾಕ್ಯುಮೆಂಟ್ ಆಗುತ್ತೆ, ಮೆಟೀರಿಯಲ್ ಆಗುತ್ತೆ, ಆಬ್ಜೆಕ್ಟ್ ಮೆಟೀರಿಯಲ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಪಕ್ಷ ಅಪರಾಧಿಗಳು ಅದನ್ನ ತೋರಿಸ್ಲೇ ಇಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲಿ ಪ್ರಾಸಿಕ್ಯೂಷನ್ ಲ್ಯಾಪ್ಸ್ ಆಗುತ್ತೆ. ನಾಳೆ ಡಿಫೆನ್ಸ್ ಲಾಯರ್ ಕೇಳ್ತಾರೆ, ಅದನ್ನ ರಿಕವರ್, ನೀವು FIR ಅಲ್ಲಿ ಇದೆ, ವಾಲಂಟರಿ ಸ್ಟೇಟ್ಮೆಂಟ್ ಇದರಲ್ಲಿ ಇದೆ ಅಂತ ಹೇಳ್ತಿದ್ರಾ? ಸೊ ಬಟ್ ರಿಕವರಿ ಮಾಡಿಲ್ಲ, ಐಟಿಎಂ ಎಲ್ಲಿ ಇದೆ, ಐಟಿಎಂ ಎಲ್ಲಿ ಇದೆ, ರಿಕವರಿ ಮಾಡಿಲ್ಲ ಅದನ್ನ. ಸೊ ಇದು ಡೌಟ್ ಕ್ರಿಯೇಟ್ ಆಗ್ತಾ ಇದೆ, ಪ್ರಾಸಿಕ್ಯೂಷನ್ ಫೇಲ್ ಆಯ್ತು ಪ್ರೂವ್ ಮಾಡೋದ್ರಲ್ಲಿ. ಸೊ ಕೇಸನ್ನ ಪ್ರಾಸಿಕ್ಯೂಷನ್ ಕೇಸನ್ನ ಡಿಫೆನ್ಸ್ ಲಾಯರ್ ಡಿಫೆನ್ಸ್ ತಗೊಂತಾರದು. ಸೊ ಅಂತ ಆಗಂತ ಸಂದರ್ಭದಲ್ಲಿ ಜಡಿಗೆ ಕೂಡ ಗೊತ್ತಿರುತ್ತೆ ಇದಕ್ಕೆಲ್ಲ. ಒಂದು ಪಕ್ಷ ಇದನ್ನ ನಾವು ರಿಕವರಿ ಮಾಡಲಿಲ್ಲ ಅಂದ್ರೆ, ಮಾಜರ್ ಮಾಡ್ಕೊಳ್ಲಿಲ್ಲ, ಸೀಸ್ ಮಾಡ್ಲಿಲ್ಲ ಅಂದ್ರೆ, ನಾಳೆ ಎಂಟೈರ್ ಕೇಸ್ ಕೂಡ ಅದ್ರ ಮೇಲೆ ಇರುತ್ತೆ, ಬಿದ್ದೋಗ್ಬಿಡುತ್ತೆ. ಸೊ ದಟ್ ಪ್ರಾಸಿಕ್ಯೂಷನ್ ಫೇಲ್ ಆಗ್ಬಿಡೋ ಸಂದರ್ಭದಲ್ಲಿ ಕೇಸು ಫೇಲ್ ಆಗುತ್ತೆ. ಇವತ್ತು ವಾದ ಮಾಡೋ ಸಂದರ್ಭದಲ್ಲಿ ಅನಿಲ್ ಬಾಬು ಅವರು ನ್ಯಾಯಪೀಠದ ಮುಂದೆ ಒಂದು ಮಾತು ಹೇಳಿದ್ರು, ಪೊಲೀಸ್ ಅಧಿಕಾರಿಗಳು ನಮಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಕೊಟ್ಟಿಲ್ಲ, ನಮಗೆ ತಲುಪೇ ಇಲ್ಲ ಅದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನೋದು. ಅಲ್ಲ, ಇದು ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಪೊಲೀಸ್ ರಿಮ್ಯಾಂಡ್ ಕೊಡಬೇಡಿ ಅಂತ ಕೇಳಕ್ಕಾಗಲ್ಲ. ಸೊ ಆದ್ರೂ ಕೂಡ ಸೊ ತನಿಖಾಧಿಕಾರಿಗಳು ಸೊ ಅಪರಾಧಿಗೆ ಏನ್ ಅದನ್ನ ರಿಮೈಂಡ್ ಅಪ್ಲಿಕೇಶನ್ ಕೊಡ್ಬೇಕಾಗುತ್ತೆ. ಇಂಥ ಗ್ರೌಂಡ್ ಅಲ್ಲಿ ನಿಮಗೆ ರಿಮೈಂಡ್ ಕೇಳ್ತಾ ಇದ್ದೀನಿ, ನಾನು ಫರ್ದರ್ ರಿಮೈಂಡ್ ಕೇಳ್ತಾ ಇದ್ದೀನಿ, ಸೊ ಇಂಥದ್ದೆಲ್ಲ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಆ ಟೆಕ್ನಿಕಲ್ ಗ್ರೌಂಡ್ಸ್ ಪ್ರೊಸೀಜರಲ್ಲಿ ಲ್ಯಾಪ್ಸ್ ಇರುತ್ತೆ, ಬಟ್ ಅದೊಂದೇ ಗ್ರೌಂಡ್ ಇಟ್ಕೊಂಡು ಸ್ಟ್ರಾಂಗ್ ಗ್ರೌಂಡ್ ಅಲ್ಲಿ ಇವ್ರನ್ನ JC ಕಳಿಸಿ PC ಕಳಿಸ್ಬೇಡಿ ಅಂತ ಕೇಳಕ್ಕಾಗಲ್ಲ. ಈ JC ಮತ್ತು PC ಅಂದ್ರಲ್ಲ ನೀವು, ಪೊಲೀಸ್ ಕಸ್ಟಡಿ ಮತ್ತು ಜುಡಿಷಿಯಲ್ ಕಸ್ಟಡಿ, ಡಿಫ್ರೆನ್ಸ್ ಏನಿರುತ್ತೆ ಇದು? ಅಲ್ಲ, ಪೊಲೀಸ್ ಕಸ್ಟಡಿ ಅಂದ್ರೆ ಅವರು ಅಷ್ಟು ಕಷ್ಟ ಇರುತ್ತಾ ಪೊಲೀಸ್ ಕಸ್ಟಡಿ? ಪೊಲೀಸ್ ಕಸ್ಟಡಿಗೆ ಖಂಡಿತ ಏನಾಗುತ್ತೆ ಅಂದ್ರೆ ಅವರು ಅವ್ರ ಸ್ಟೇಟಸ್ಗೆ ಹ್ಯುಮಿಲಿಯೇಷನ್ ಆಗ್ಬೋದು, ಎಂಬರಾಸ್ಮೆಂಟ್ ಆಗ್ಬೋದು. ಸೊ ಪೊಲೀಸ್ ಕಸ್ಟಡಿನಲ್ಲಿ ಅವ್ರಿಗೊಂಥರ ಅವಮಾನ ಅನ್ನಿಸ್ಬೋದು, ಹಾಗಾಗಿ ಅವರು ಜುಡಿಷಿಯಲ್ ಕಸ್ಟಡಿ ಕೇಳ್ಬೋದು. ಸೊ ಅವಾಗ ಎಂತೆಂಥ ಸನ್ನಿವೇಶಗಳು ಉದ್ಭವಿಸ್ತದೆ ಅಂತ ಹೇಳೋಕ್ಕಾಗಲ್ಲ. ಪೊಲೀಸರು ಸಂದರ್ಭದಲ್ಲಿ ಈ ಕೇಸಲ್ಲಿ ಬಿಡಿ, ಬೇರೆ ಕೇಸಲ್ಲಿ ಕೂಡ ಟಾರ್ಚರ್ ಕೊಡ್ಬೋದು ಅಪರಾಧಿಗೆ ಟಾರ್ಚರ್ ಕೊಡ್ಬೋದು ಆರೋಪಿಗಳಿಗೆ ಟಾರ್ಚರ್ ಕೊಡ್ಬೋದು. ಸೊ ಟಾರ್ಚರ್ ಅನ್ನು ತಪ್ಪಿಸೋಕ್ಕೋಸ್ಕರನೇ ಜಡ್ಜ್ ಏನ್ ಮಾಡ್ತಾರೆ ಅಂದ್ರೆ, ಆಫ್ಟರ್ 14 ಡೇಸ್ ನ್ಯಾಯಾಂಗ ಬಂಧನ ಕೊಡ್ತಾರೆ. ನ್ಯಾಯಾಂಗ ಬಂಧನದಲ್ಲಿಡ ಅಂತ ಉದ್ದೇಶ ಏನಂದ್ರೆ, ಸೊ ಈಗ ಅವ್ನು ಪೊಲೀಸ್ ಕಸ್ಟಡಿಗೆ ನಿಮ್ದು ಇನ್ವೆಸ್ಟಿಗೇಷನ್ ಮುಗಿದ್ಬಿಟ್ಟಿದೆ, ಅವ್ರು ನಿಮಗೆ ತನಿಖೆಗೆ ಸಹ ಬೇಕಾಗಿಲ್ಲ, ಅವ್ರು ಕಳಿಸಿ ನ್ಯಾಯಾಂಗ ಬಂಧನಕ್ಕೆ. ಸೊ ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀರಿ, ಚಾರ್ಜ್ ಶೀಟು ಫರ್ದರ್ ರಿಪೋರ್ಟ್ ಏನಿದೆ ನೀವು ಸಲ್ಸ್ಕೊಳ್ಳಿ, ಫೈನಲ್ ರಿಪೋರ್ಟ್ ಸಲ್ಲಿಸಿದ್ರೆ ಅವ್ರು ಬೇಲಿ ಕೇಳ್ಬೋದು, ಇವತ್ತೂ ಕೇಳ್ಬೋದು. ಓಕೆ, ಸೊ ಯಾವತ್ತಾದ್ರೂ ಬೇಲಿ ಕೇಳಕ್ ಅವಕಾಶ ಇದೆ. ಸೊ PC JC ಡಿಫರೆನ್ಸ್ ಇರೋದಷ್ಟೇ. ಸೊ ಅಲ್ಲಿ ಅಂದ್ರೆ ಒಂದು ಇಲ್ಲಪ್ಪ ನಮಗೆ ಟಾರ್ಚರ್ ಇರಲ್ಲ, ಹ್ಯುಮಿಲಿಯೇಷನ್ ಇರಲ್ಲ, ಈ ಪೊಲೀಸ್ನವ್ರು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಾಜರಿಗೆ ಕರ್ಕೊಂಡು ಹೋಗ್ತಾರೆ,
ಆ ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಹಲವಾರು ಪ್ರಶ್ನೆ ಕೇಳ್ತಾರೆ, ಎಂಬರಾಸ್ಮೆಂಟ್ ಮೂವ್ಮೆಂಟ್ ಬರ್ಬೋದು, ಅನ್ಸಬಹುದು ಅಪರಾಧಿಗೆ, ಅದೊಂಥರ ಹ್ಯುಮಿಲೇಷನ್ ಆಗ್ಬಿಡುತ್ತೆ, ಒಂಥರ ಅವಮಾನ ಅನ್ಸ್ಬಿಡ್ಬೋದು, ಮಾನಸಿಕವಾಗಿ ಅವರಿಗೆ ಒಂಥರ ಕುಗ್ಗಿ ಹೋಗ್ಬಿಡ್ಬೋದು ಅಂತ. ಸೊ ಈ ಸ್ಟಾರ್ ನಟರು ಕೂಡ ಹಾಗಾಗಿ ಅವರು ಜೇಸಿ ಕೇಳ್ಬಿಡ್ತಾರೆ, ಬೇಡಪ್ಪ ನನಗೆ ಈ ಪೊಲೀಸ್ನವ್ರು ನೋಡ್ತಾರೆ, ಮೀಡಿಯಾದವ್ರು ಬರ್ತಾರೆ, ಜನ ಬರ್ತಾರೆ, ನನಗೆ ಅವಮಾನ ಆಗುತ್ತೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ರೆ, ಸೊ ನಾನು ಡಿಪ್ರೆಸ್ಸಿಗೆ ಹೋಗ್ಬಿಡ್ತೀನಿ, ಅದನ್ನ ಎಸ್ಕೇಪ್ ಮಾಡೋಕ್ಕೋಸ್ಕರ ಪಿ ಸಿ ಕೇಳ್ಬೋದು, ಪೊಲೀಸ್ ಸಾರಿ ಜೇಸಿ ನ್ಯಾಯಾಂಗ ಬಂದನು ಕೇಳ್ಬೋದು. ಕೇಳ್ಬೋದು ನೀವು ನೋಡಿ, ಈ 17 ಜನ ಆರೋಪಿಗಳು ಇದ್ದಾರೆ ಇದರಲ್ಲಿ. 17 ಪೈಕಿ 4 ಜನನ ಮತ್ತೆ 3ನೇ ಬಾರಿ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ದಾರೆ. ಉಳಿದವರು A1 ಆರೋಪಿ ಪವಿತ್ರಗೌಡ ಜೈಲಿಗೆ ಹೋಗಿದ್ದಾರೆ. ಅಂದರೆ ಉದ್ದೇಶ ಸಾಕ್ಷ್ಯಗಳನ್ನು ಕಲೆ ಹಾಕೋದೇ ಇರುತ್ತಾ ಅಥವಾ ಬೇರೆ ಏನಾದರೂ ಟೆಕ್ನಿಕಲ್? ಖಂಡಿತ ಇದರಲ್ಲಿ ನ್ಯಾಯಾಂಗ ಬಂಧನ ಕಳಿಸೇ ಇರೋದೇನಂದ್ರೆ, ಸೊ ಇನ್ವೆಸ್ಟಿಗೇಷನ್ ಆಫೀಸರು ಇನ್ನೂ ಮೆಟೀರಿಯಲ್ ಅನ್ನು ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅವನಿಗೆ ತನಿಖಾಧಿಕಾರಿ ಗೊತ್ತಿರುತ್ತೆ. ಸೊ ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ರೆ ಅವನು ಇನ್ಯಾವ ದಾರಿ ಹಿಡಿಬಹುದು, ಆ ಒಂದು ಮಾತಿಂದ ಇನ್ನೆಲ್ಲಿ ತಗೊಂಡೋಗ್ಬೋದು ಅನ್ನ, ಇನ್ನೆಲ್ಲಿ ಅವನಿಗೆ ಸೊ ಸಾಕ್ಷಿಗಳಿದೆ ಕಲೆ ಹಾಕೋದಕ್ಕೆ ಅಂತದೆಲ್ಲ ಅವನಿಗೆ ಒಳಿತಾ ಇರುತ್ತೆ. ಅವನಿಗೆ ಐವಾಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಳಿತಾ ಇರುತ್ತೆ. ಕೋ ಅಕ್ಯೂಸ್ಡ್ ಹಿಂಗೆ ಹೇಳ್ತಾನೆ, ಈ ಅಕ್ಯೂಸ್ಡ್ ಹಿಂಗೆ ಹೇಳ್ತಾ ಇದ್ದಾನೆ, ಸೊ ನಾನು ಇವನ್ನೆಲ್ಲಿಗೆ ತಗೊಂಡೋಗ್ಬೋದು, ಸೊ ಇನ್ನು ಏನಾದರೂ ನಾನು ಅವನ ಹತ್ರ ಕಕ್ಸೋದಿರುತ್ತಾ, ಅದನ್ನೆಲ್ಲ ನೋಡ್ತಾನೆ ಅವನಿಗೆ. ಅವನಿಗೆ ಗೊತ್ತಿರುತ್ತೆ ಅದು ಯಾರನ್ನ ಯಾರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗುತ್ತೆ, ಯಾರಿಗೆ ಬೇಕಾಗಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದರಲ್ಲಿ ಸ್ಟಾರ್ ನಟ ಅನ್ನೋದು ಒಂದು ಉದ್ದೇಶ ಅಲ್ಲ, ಅದು ಅವ್ರಿಗೆ ಇನ್ನು ಏನಾದ್ರೂ ಕಲೆ ಹಾಕೋದಿರುತ್ತಾ, ಸಿಗಬಹುದು ಸಿಗಬಹುದು ಅವ್ರಿಗೆ ಗೊತ್ತಿರುತ್ತೆ, ಇನ್ನು ಇದು ಬೇಕಾಗುತ್ತೆ, ನಾವು ಅದನ್ನ ಸೊ ಸೀಸ್ ಮಾಡ್ಬೇಕಾಗುತ್ತೆ ಅನ್ನೋದು ಗೊತ್ತಿರುತ್ತೆ ಅವ್ರ ತನಿಖಾಧಿಕಾರಿಗೆ. ಬಹುಶಃ ಈಗೇನು ಬೇರೆಯವರಿಗೇನು ಅಪರಾಧಿಗಳನ್ನ ನ್ಯಾಯಾಂಗ ಬಂಧನ ಕಳಿಸಿದರೆ ಅವ್ರ ಹತ್ರ ಏನು ಬೇಕಾಗಿರಲ್ಲ, ಸಾಕ್ಷಿ ಕಲೆಕ್ಟರ್ ಅನ್ನೋ ಲೆಕ್ಕದಲ್ಲಿ, ಬಟ್ ಇವ್ರ ಹತ್ರ ಇದೆ ಅಂತಾನೆ ಇನ್ನು ಅರ್ಥ. ಕರೆಕ್ಟ್. ನೀವು ನೋಡಿ, ಈ ಕೊಲೆ ಪ್ರಕರಣ ಬೆಳಕಿಗೆ ಬಂತಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಬಂದಾಗ, ಈ ಪ್ರಕರಣದಲ್ಲಿ ಮೊದಲು ಹಾಕಿದ್ದು 2 ಸೆಕ್ಷನ್ ಮಾತ್ರ, ಅವರು 302 ಹಾಕಿದ್ರು ಕೊಲೆ ಪ್ರಕರಣ, 201 ಸಾಕ್ಷ್ಯ ನಾಶ ಪ್ರಕರಣ ಹಾಕಿದ್ರು. ಬಟ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅವರು 8 ಸೆಕ್ಷನ್ಗಳನ್ನು ಮತ್ತೆ ಸೇರಿಸಿದ್ದಾರೆ. ಅದು 364 ಅಪಹರಣವನ್ನು ಕೂಡ ಸೇರಿಸಿದ್ದಾರೆ, 302 ಕೊಲೆ ಪ್ರಕರಣ ಆಗಿದೆ, 384 ಸುಲಿಗೆ ಕೂಡ ಆಗಿದೆ. ಜಾಮೀನು ರಹಿತನ ಇದಿಲ್ಲ ಸುಲಿಗೆ, ಈಗ ಎಲ್ಲ ಕೂಡ ಜಾಮೀನು ರಹಿತನೇ. ಜಾಮೀನು ಕೊಡೋ ಅಂತ ಅಪರಾಧ ಯಾವುದೂ ಇಲ್ಲ ಅದರಲ್ಲಿ, ಎಕ್ಸೆಪ್ಟ್ 201. 201 ಅದು ಕನೆಕ್ಟ್ ಇರುತ್ತೆ, ಬೇರೆ ಆಫೀಸ್ ಕನೆಕ್ಟ್ ಇರುತ್ತೆ, ಸಾಕ್ಷಿ ನಾಶಕ್ ಬರುತ್ತೆ. ಸಾಕ್ಷಿ ನಾಶಕ್ ಬಂದ್ರೆ 201 ಅಂತ ಐಪಿಸಿ 201 ಅಂತೀವಿ ನಾವು. ಸೊ 201 ಅದು ಬೇರೆ ಏನ್ ಅಫೆನ್ಸ್ ಮಾಡಿದರೆ ಅದ್ರ ಸಬ್ಸಿಡರಿ ಪ್ರಾವಿಸನ್ ಅದು. ಸೊ ಅದೊಂದೇ ಗ್ರೌಂಡ್ ಇರಲ್ಲ ಯಾವತ್ತೂ ಕೂಡ, ಮೇನ್ ಕ್ರೈಮ್ ಇರುತ್ತೆ. ಆ ಮೇನ್ ಕ್ರೈಮಿಗೆ ಸೊ ಈಗ ಒಂದು ಕರಪ್ಷನ್ ಮಾಡಿರ್ತಾರೆ, ಕರಪ್ಷನ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ತಿದ್ದುಪಡಿ ಬಿಡ್ತಾರೆ, ಸಾಕ್ಷ್ಯ ಮಾಡ್ತಾರೆ, ಅವ್ ಕರಪ್ಷನ್ ಮೇನ್ ಅಫೆನ್ಸ್ ಆಗುತ್ತೆ. ಇಲ್ಲಿ 201 ಡಿಸ್ಟ್ರಾಯ್ ಎವಿಡೆನ್ಸ್ ಇರುತ್ತಲ್ಲ, ಅದು ಅದಕ್ಕೆ ಕನೆಕ್ಟ್ ಇರುತ್ತೆ. ಸೊ ಹಾಗಾಗಿ ಅದು ಈ 8 ಸೆಕ್ಷನ್ಗಳು ಹೆಂಗ್ ವರ್ಕ್ಔಟ್ ಆಗಲ್ಲ, ಈ 8 ಸೆಕ್ಷನ್ ಕೂಡ ಇಮಿಡಿಯೇಟ್ ಆಗಿ 364 ಫಸ್ಟ್ನೇ ಹಾಕ್ಬೇಕಾಗಿತ್ತು. ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಚಿತ್ರದುರ್ಗದಿಂದ ನಾವು ಕರ್ಕೊಂಡ್ ಬಂದ್ವಿ ಅಂತ ಹೇಳ್ತಾರೆ. ಸೊ ಕಿಡ್ನಾಪ್ ಅಂದ್ರೆ ಏನಂದ್ರೆ, ಕಿಡ್ನಾಪ್ ಅಂದ್ರೆ ಏನಂದ್ರೆ ಅವನು ಒಪ್ಪಿಗೆ ಇಲ್ದನೆ ಸೊ ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ಒಂದು ಡೌಟ್ ಇದೆ, ಇಲ್ಲೊಂದು ಡೌಟ್ ಇದೆ, ಇದನ್ನು ಕ್ಲಿಯರ್ ಮಾಡಿಬಿಡಿ. ಈಗ ರೇಣುಕಾ ಸ್ವಾಮಿನ ನೀವು ಕಿಡ್ನಾಪ್ ಮಾಡಿ ಕರ್ಕೊಂಬಂದ್ರು ಅಂತ ಇವರು ವಾದ ಮಾಡೋದಾದರೆ, ಅವರ ಪರವಾದ ವಕೀಲರು ಹೇಳ್ತಾರೆ, ರೇಣುಕಾ ಸ್ವಾಮಿ ನಾವು ಒತ್ತಾಯ ಮಾಡಿಲ್ಲ, ಖುಷಿ ಖುಷಿಯಿಂದಾನೇ ಬಂದಿದ್ದಾನೆ, ಅವನೇ ತಿಂಡಿಗೆ ದುಡ್ಡು ಕೊಟ್ಟಿದ್ದಾನೆ, ಎಲ್ಲ ಆಗಿದ್ದಾನೆ. ಕಿಡ್ನಾಪ್ ಅಂದರೆ ಬಲವಂತವಾಗಿ ಕರ್ಕೊಂಬಂದಾಗ ಅದು ಕಿಡ್ನಾಪ್ ಆಗುತ್ತೆ, ಇಲ್ಲಿ ಬಲವಂತನೇ ಇಲ್ಲಲ್ಲ. ಅಲ್ಲ, ಆದರೆ ಯಾವ ಉದ್ದೇಶಕ್ಕೆ ಕರ್ಕೊಂಬಂದಿದೀವಲ್ಲ, ಆ ಉದ್ದೇಶ ಇರ್ತಿದ್ದಲ್ಲಿ ಮಿಸ್ಲೀಡಿಂಗ್ ಮಾಡಿ ಕರ್ಕೊಂಬರೋದು. ಸೊ ಅಂದರೆ ಸುಳ್ಳು ಹೇಳಿ, ಸುಳ್ಳು ಹೇಳಿ ಕರ್ಕೊಂಬರೋದು ಅದು ಕಿಡ್ನಾಪ್ ಆಗುತ್ತಾ? ಕಿಡ್ನಾಪೆ. ಓಕೆ. ಸೊ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸೊ ವಿತೌಟ್ ದ ಕನ್ಸೆಂಟ್, ಅವ್ರ ಒಪ್ಪಿಗೆ ಇಲ್ದಲೆ ಸೊ ಕರ್ಕೊಂಬಂದ್ರೆ, ಫೋರ್ಸಿಬಲ್ ಆಗಿ ಕರ್ಕೊಂಬಂದ್ರೆ ಅವು ಕಿಡ್ನಾಪ್. ಬಟ್ ಇದರಲ್ಲಿ ಅವ್ರ ಒಪ್ಪಿಗೆ ಯಾವ್ದಕ್ಕಿದೆ? ದರ್ಶನ್ ಅವರನ್ನು ಭೇಟಿ ಮಾಡಿಸ್ತೀವಿ. ದರ್ಶನ್ ಆದ್ರೆ ಈಗ ಮಾಡಿದ್ದೇನು ಕೊಲೆ, ಅವ್ರಿಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಕಿಡ್ನಾಪ್ ಆಗುತ್ತಾ ಅದು? ಹೌದು, ಡೆಫಿನೆಟ್ ಆಗಿ. ಸೊ ಇಂಟರ್ಪ್ರಿಟೇಷನ್ ಮಾಡಿದ್ರೆ ಲಾ ಯಾವತ್ತು ಹೆಂಗೆ ಇರುತ್ತೆ ಅಂದ್ರೆ, ನಾವು ಹಿಂಗೆ ಇಂಟರ್ಪ್ರಿಟ್ ಮಾಡ್ತೀವಲ್ಲ ಹಂಗೆ ಇರುತ್ತಿಲ್ಲ, ಎಷ್ಟಾದ್ರೂ ಹೇಳ್ಕೊಂಡು ಹೋಗ್ಬಿಡೋದು ಇಂಟರ್ಪ್ರಿಟೇಷನ್ ಅಲ್ಲಿ ನಾವು. ಓಕೆ. ಸೊ ಇಲ್ಲಿ ನಾವು ಒಪ್ಪಿಗೆ, ಒಪ್ಪಿಗೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗ್ ಎಲ್ಲ ಅಡ್ವೊಕೇಟ್ಸ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಅದನ್ನ. ಸೊ ಒಪ್ಪಿಗೆ ಅಂದ್ರೆ ವಾಟ್ ಸೆನ್ಸ್, ಕನ್ಸೆಂಟ್ ಇಸ್ ದೇರ್. ಸೊ ದಿಸ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒಪ್ಪಿಗೆ ಅಂದ್ರೆ ಯಾವ ರೀತಿಯಲ್ಲಿ ಇರುತ್ತೆ? ದರ್ಶನನ ಮಾತ್ರ ಮೀಟ್ ಮಾಡ್ತೀವಿ ಅಂತ ಅವ್ನು ಒಪ್ಪಿಗೆ ಇರೋದು. ಸೊ ಆದ್ರೆ ಅವ್ರು ಕರ್ಕೊಂಡು ಹೋಗಿರೋದು ಕೊಲೆ ಮಾಡೋದಕ್ಕೆ ಈ ಒಪ್ಪಿಗೆ ಪ್ರಶ್ನೆನೇ ಬರೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ಎ ಫೋರ್ಸಿಬಲಿ ಒತ್ತಾಯಪೂರ್ವಕ ಆಯ್ತು. ಇಂಟರ್ಪ್ರಿಟೇಷನ್ ನಾವು ಹೆಂಗಾದ್ರೂ ಮಾಡ್ಬೋದು. ಓಕೆ. ಸೊ ಇಟ್ ಈಸ್ ಎ ಟ್ರಿಕ್ಸ್ ಆಫ್ ಎನ್ ಅಡ್ವೊಕೇಟ್ ಟು ಇಂಟರ್ಪ್ರಿಟ್ ದಿ ಸಿಚುಯೇಷನ್. ಓಕೆ. ಇಸ್ ಅ ಟ್ರಿಕ್ಕಿ ಆಫ್ ಎನ್ ಅಡ್ವೊಕೇಟ್.